ಶಿಲುಬೆ ಹಾದಿ. ಪ್ರಭು ಯೇಸುವೆ, ನಮಗಾಗಿ ನೀವು ಶಿಲುಬೆ ಮರಣವನ್ನು ಸ್ವೀಕರಿಸಿದಿರಿ. ನಿಮ್ಮ ಶಿಲುಬೆ ಹಾದಿಯಲ್ಲಿ ನಡೆಯುವುದು ನಮ್ಮ ಭಾಗ್ಯ. ಈ ಶಿಲುಬೆಯ ಹಾದಿ ನಡೆದು ನಮ್ಮ ಪಾಪಗಳಿಗಾಗಿ ಪಶ್ಚಾತ್ತಾಪವನ್ನು, ಪ್ರಾಯಶ್ಚಿತ್ತವನ್ನು ನಾವು ಮಾಡಬಯಸುತ್ತೇವೆ. ಅಂತೆಯೇ ನಮ್ಮ ಜೀವನದಲ್ಲಿ ನೀವು ನಮಗೆ ನೀಡಿರುವ ಶಿಲುಬೆಯನ್ನು ಪ್ರೀತಿಯಿಂದ ಸ್ವೀಕರಿಸಿ ನಿಮ್ಮನ್ನು ಹಿಂಬಾಲಿಸ ಬಯಸುತ್ತೇವೆ. ನಮ್ಮನ್ನು ಆಶೀರ್ವದಿಸಿರಿ. ತಾಯಿ ಮರಿಯಮ್ಮನವರೇ, ನಾವು ಧ್ಯಾನಿಸುವ ಶಿಲುಬೆ ಹಾದಿಯ ವೇಳೆ ನಮಗೆ ಸಹಾಯ ನೀಡಿರಿ. ಮೊದಲನೆಯ ಸ್ಥಳ, ಯೇಸುವಿಗೆ ಮರಣ ದಂಡನೆ ವಿಧಿಸುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಪ್ರಭು ಯೇಸುವೆ, ಲೋಕಾಂತ್ಯದಲ್ಲಿ ಜನಕ್ಕೆಲ್ಲ ತೀರ್ಪು ನೀಡಲು ಬರಲಿರುವ ನೀವು ಇಂದು ನಮ್ಮ ಪ್ರೀತಿಗಾಗಿ ರಾಜ್ಯಪಾಲ ಪಿಲಾತನಿಂದ ಮರಣದಂಡನೆ, ಶಿಲುಬೆ ಮರಣದ ತೀರ್ಪನ್ನು ಸ್ವೀಕರಿಸಿದಿರಿ. ಆ ತೀರ್ಪು ಪಿಲಾತನ ತೀರ್ಪೆಂದು ಕಾಣುತ್ತಿರುವುದಾದರೂ, ನಾವು ಪ್ರತಿಯೊಬ್ಬರೂ ನಮ್ಮ ಪಾಪಗಳಿಂದ ನಿಮ್ಮ ಮರಣಕ್ಕೆ ಕಾರಣರಾಗಿದ್ದೇವೆ. ನಾವೇ ಸ್ವತಃ ಈ ತೀರ್ಪು ನೀಡಲು ಕಾರಣರು ಎಂದು ಒಪ್ಪಿಕೊಳ್ಳುತ್ತೇವೆ. ನಮ್ಮ ಮೇಲೆ ದಯ ತೋರಿ ಸ್ವಾಮಿ. ನಮ್ಮ ಮೇಲೆ ದಯ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಿಂದ ವಿಶ್ರಮಿಸಲಿ. ಆಮೇನ್. ಅನ್ಯಾಯದ ಮತಿನಿಂದ, ಸುಳ್ಳಿನ ಮತಿನಿಂದ, ಅನ್ಯಾಯದ ಮತಿನಿಂದ, ಸುಳ್ಳಿನ ಮತಿನಿಂದ, ಸ್ವಾಮಿಗೆ ಮರಣವ ಕೊಟ್ಟಾರ. ಅಯ್ಯೋ, ಎಂತ ಸಂಕಷ್ಟ ಸ್ವಾಮಿ. ಎರಡನೆಯ ಸ್ಥಳ, ಯೇಸುವಿನ ಭುಜದ ಮೇಲೆ ಭಾರವಾದ ಶಿಲುಬೆಯನ್ನು ಕೊಡುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಏಕೆಂದರೆ ನಿಮ್ಮ ಪವಿತ್ರವಾದ ಶಿಲುಬೆಯಿಂದ ಇಡೀ ಲೋಕವನ್ನೇ ರಕ್ಷಿಸಿದ್ದೀರಿ. ಪ್ರಭು ಯೇಸುವೆ, ನಮ್ಮ ರಕ್ಷಣೆಗಾಗಿ ನೀವು ಶಿಲುಬೆಯನ್ನು ಪ್ರೀತಿಯಿಂದ ಆಲಂಗಿಸಿದಿರಿ, ಅಪ್ಪಿಕೊಂಡಿರಿ. ನಮ್ಮ ಜೀವನದ ಕಷ್ಟ ನೋವುಗಳನ್ನು, ನಮ್ಮ ಜೀವನದ ಶಿಲುಬೆಗಳನ್ನು ನಾವು ವಿಶ್ವಾಸದಿಂದ ಸ್ವೀಕರಿಸಲು ಕೃಪೆ ನೀಡಿರಿ. ಏಕೆಂದರೆ ಯಾವಾಗ ನಮ್ಮ ಬಲಹೀನತೆಗಳನ್ನು ನಾವು ಒಪ್ಪಿಕೊಳ್ಳುತ್ತೇವೆ, ಆವಾಗಲೇ ನೀವು ನೀಡುವ ಶಕ್ತಿಯ ಅರಿವು ನಮಗಾಗುವುದು. ನಮ್ಮ ಮೇಲೆ ದಯತೋರಿ ಸ್ವಾಮಿ. ನಮ್ಮ ಮೇಲೆ ದಯ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಿಂದ ವಿಶ್ರಮಿಸಲಿ. ಆಮೇನ್. ಭಾರವಾದ ಶಿಲುಬೆಯ ಭುಜದಾಳೆ ಹೊರಿಸಿ, ಭಾರವಾದ ಶಿಲುಬೆಯ ಭುಜದಾಳೆ ಹೊರಿಸಿ, ನಡೆದಾಡೆ ಕಲ್ವಾರಿ ಎಂದ. ಮೂರನೆಯ ಸ್ಥಳ, ಯೇಸು ಮೊದಲನೇ ಬಾರಿ ಬೀಳುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಏಕೆಂದರೆ ನಿಮ್ಮ ಪವಿತ್ರವಾದ ಶಿಲುಬೆಯಿಂದ ಇಡೀ ಲೋಕವನ್ನೇ ರಕ್ಷಿಸಿದ್ದೀರಿ. ನನ್ನ ಜೀವನದಲ್ಲಿ ನಿನ್ನನ್ನು ಹಿಂಬಾಲಿಸುವಾಗ ಅದೆಷ್ಟೋ ಬಾರಿ ನಾನು ಬಿದ್ದಿದ್ದೇನೆ.
ಆ ಸಮಯಗಳಲ್ಲಿ ಪ್ರತಿಯೊಂದು ಬಾರಿ ನೀವು ನನ್ನನ್ನು ಕೈ ಹಿಡಿದು ಎಬ್ಬಿಸಿದ್ದೀರಿ. ನಿಮ್ಮನ್ನೇ ನಂಬಿ ನನ್ನ ಬಾಳ ಹಾದಿಯನ್ನು ವಿಶ್ವಾಸದಲ್ಲಿ ಮುಂದುವರಿಸಲು ನನಗೆ ಸಹಾಯ ಮಾಡಿರಿ. ನಮ್ಮ ಮೇಲೆ ದಯತೋರಿ ಸ್ವಾಮಿ, ನಮ್ಮ ಮೇಲೆ ದಯತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಿಂದ ವಿಶ್ರಮಿಸಲಿ. ಆಮೇನ್. ನಾಲ್ಕನೆಯ ಸ್ಥಳ, ಯೇಸು ತಮ್ಮ ತಾಯಿಯನ್ನು ಭೇಟಿಯಾಗುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸುತ್ತೇವೆ, ಏಕೆಂದರೆ ನಿಮ್ಮ ಪವಿತ್ರವಾದ ಶಿಲುಬೆಯಿಂದ ಇಡೀ ಲೋಕವನ್ನೇ ರಕ್ಷಿಸಿದ್ದೀರಿ. ಹೌದು ಪ್ರಭು, ನಿಮ್ಮನ್ನು ತನ್ನ ಪುತ್ರನನ್ನು ಶಿಲುಬೆ ಹಾದಿಯಲ್ಲಿ ಭೇಟಿಯಾದಾಗ ಆ ತಾಯಿಗೆ ಆದ ನೋವಿಗಿಂತ ಅವರ ಪ್ರೀತಿ ಅಗಾಧವಾಗಿತ್ತು. ಆ ಪ್ರೀತಿ ನಿಮಗೆ ಸಮಾಧಾನ ತಂದಿತು. ಪ್ರಭು, ನನ್ನನ್ನು ಪ್ರೀತಿಸುವ ನನ್ನ ತಂದೆ ತಾಯಿ, ಸಹೋದರ ಸಹೋದರಿಯರು, ಇನ್ನಿತರ ಅನೇಕ ಜನರ ಪ್ರೀತಿಗೋಸ್ಕರ ನಿಮಗೆ ಕೃತಜ್ಞತೆ ಪ್ರಭು. ಅವರನ್ನು ನಾನೆಂದೂ ನೋಯಿಸದಂತೆ ನನ್ನ ಕಾಪಾಡು. ನಮ್ಮ ಮೇಲೆ ದಯತೋರಿ ಸ್ವಾಮಿ, ನಮ್ಮ ಮೇಲೆ ದಯತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಿಂದ ವಿಶ್ರಮಿಸಲಿ. ಆಮೇನ್. ಪರಿಶುದ್ಧ ಮಾತೆ ಸ್ಥಳ, ಸೀಮೋನನ್ನು ಯೇಸು ಸ್ವಾಮಿಗೆ ಶಿಲುಬೆ ಹೊರಲು ಸಹಕರಿಸುತ್ತಾನೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸುತ್ತೇವೆ, ಏಕೆಂದರೆ ನಿಮ್ಮ ಪವಿತ್ರವಾದ ಶಿಲುಬೆಯಿಂದ ಇಡೀ ಲೋಕವನ್ನೇ ರಕ್ಷಿಸಿದ್ದೀರಿ. ಕೆಲವೊಂದು ಬಾರಿ ಇತರರ ಕಷ್ಟಗಳನ್ನು ನೋಡಿಯೂ ನೋಡದಂತೆ ಇದ್ದು ಅವರನ್ನು ಕಡೆಗಣಿಸಿದ್ದೇನೆ. ನನ್ನನ್ನು ಪ್ರೀತಿಸುವವರ ಕಷ್ಟಗಳನ್ನು ನಾನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಿಲ್ಲ. ಕಠಿಣ ಹೃದಯಿ ನಾನು. ಪ್ರಭು, ಇತರರ ಕಷ್ಟಗಳನ್ನು ಅರ್ಥ ಮಾಡಿ ಸಹಾಯ ಮಾಡುವುದೇ ನಿಮ್ಮನ್ನು ಕಾಣುವ ಒಂದೇ ಒಂದು ದಾರಿ ಎಂದು ನಾನು ಮನಗಾಣುವಂತೆ ಮಾಡು. ನಮ್ಮ ಮೇಲೆ ದಯತೋರಿ ಸ್ವಾಮಿ, ನಮ್ಮ ಮೇಲೆ ದಯತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಿಂದ ವಿಶ್ರಮಿಸಲಿ. ಆಮೇನ್. ಶಿಲುಬೆಯ ಆರನೆಯ ಸ್ಥಳ, ವೆರೋನಿಕಾ ಯೇಸುವಿನ ಮುಖವನ್ನು ಒರೆಸುತ್ತಾಳೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸುತ್ತೇವೆ, ಏಕೆಂದರೆ ನಿಮ್ಮ ಪವಿತ್ರವಾದ ಶಿಲುಬೆಯಿಂದ ಇಡೀ ಲೋಕವನ್ನೇ ರಕ್ಷಿಸಿದ್ದೀರಿ. ಪ್ರಭು, ಕೆಲವೊಂದು ಬಾರಿ ಜನರು ಕಷ್ಟಪಡುವಾಗ ನಾನು ತಟಸ್ಥನಾಗಿರುತ್ತೇನೆ. ನಾನು ಸಹಾಯ ಮಾಡಲೇಬೇಕಾಗಿದ್ದರೂ ಸುಮ್ಮನೆ ಕೈಕಟ್ಟಿ ಕುಳಿತಿರುತ್ತೇನೆ.
ಪ್ರಭು ಬೇರೆಯವರು ಕಷ್ಟಪಡುತ್ತಿರುವಾಗ ಅವರಿಗೆ ಸಹಾಯ ಮಾಡಲು ನನಗೆ ಧೈರ್ಯ ನೀಡಿರಿ. ಜನರು ಕಷ್ಟಪಡುವಾಗ ಎಂದಿಗೂ ತಟಸ್ಥನಾಗಿರದಂತೆ ವೆರೋನಿಕಾಳಲ್ಲಿ ಇದ್ದ ಧೈರ್ಯ ನನಗೆ ನೀಡಿರಿ. ನಮ್ಮ ಮೇಲೆ ದಯ ತೋರಿ ಸ್ವಾಮಿ, ನಮ್ಮ ಮೇಲೆ ದಯ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಿಂದ ವಿಶ್ರಮಿಸಲಿ. ಆಮೇನ್. ಸ್ವಾಮಿಯ ಕಷ್ಟ ನೋಡಿ ಧೈರ್ಯದಿ ಮುಂದಾಗಿ, ಸ್ವಾಮಿಯ ಕಷ್ಟ ನೋಡಿ ಧೈರ್ಯದಿ ಮುಂದಾಗಿ, ವೆರೋನಿಕ ಮುಖವ ವರಸ್ಯಾಳ. ಅಯ್ಯೋ ಎಂಥ ಸಂಕಷ್ಟ ಸ್ವಾಮಿಗೆ, ದೇವಾ ನೆರವಾಗರಿದ್ದಾರೆ ಸ್ವಾಮಿಗೆ. ಏಳನೆಯ ಸ್ಥಳ, ಯೇಸು ಸ್ವಾಮಿ ಎರಡನೇ ಸಾರಿ ಬೀಳುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸುತ್ತೇವೆ, ಏಕೆಂದರೆ ನಿಮ್ಮ ಪವಿತ್ರವಾದ ಶಿಲುಬೆಯಿಂದ ಇಡೀ ಲೋಕವನ್ನೇ ರಕ್ಷಿಸಿದ್ದೀರಿ. ಯಾವುದೇ ರೀತಿಯ ಗರ್ವ ನನ್ನಲ್ಲಿದ್ದಲ್ಲಿ ಆ ಗರ್ವವನ್ನು ಅಳಿಸಿಬಿಡಿರಿ, ಭರವಸೆಯನ್ನು ನನ್ನಲ್ಲಿ ತುಂಬಿರಿ. ಪ್ರಭು ನಮ್ಮ ಮೇಲೆ ದಯೆ ತೋರಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಿಂದ ವಿಶ್ರಮಿಸಲಿ. ಆಮೇನ್. ಭಾರವ ತಾಳದಿ ಶಿಲುಬೆಯಡಿ ಬಿದ್ದಾರ, ಭಾರವ ತಾಳದಿ ಶಿಲುಬೆಯಡಿ ಬಿದ್ದಾರ, ನರ ಜನರ ಪಾಪ ತಾವೊತ್ತಾರ. ಎಂಟನೆಯ ಸ್ಥಳ, ಜೆರುಸಲೇಮಿನ ಸ್ತ್ರೀಯರು ಯೇಸುವನ್ನು ಭೇಟಿಯಾಗುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸುತ್ತೇವೆ, ಏಕೆಂದರೆ ನಿಮ್ಮ ಪವಿತ್ರವಾದ ಶಿಲುಬೆಯಿಂದ ಇಡೀ ಲೋಕವನ್ನೇ ರಕ್ಷಿಸಿದ್ದೀರಿ. ಪ್ರಭು ಯೇಸುವೆ, ಇತರರಿಗಾಗಿ ನಿಮ್ಮಲ್ಲಿರುವ ಪ್ರೀತಿ ಕಾಳಜಿ ಇದನ್ನು ನೋಡಿ ನಾನು ಬೆರಗಾಗುತ್ತಿದ್ದೇನೆ. ಸ್ವತಃ ನೀವೇ ಕಷ್ಟಪಡುತ್ತೀರಿ, ಆವಾಗಲೂ ಬೇರೆಯವರ ಬಗ್ಗೆ ನಿಮಗೆ ಅದೆಷ್ಟೋ ಚಿಂತೆ ಕಾಳಜಿ. ಯೇಸುವೆ, ನಿಮ್ಮಂತೆ ಬೇರೆಯವರನ್ನು ಸಂತೈಸಲು ನನಗೆ ಕಲಿಸಿರಿ. ಕರುಣೆ ಪ್ರೀತಿ ಕಾಳಜಿಯಿಂದ ನನ್ನ ಹೃದಯ ತುಂಬಿರಿ. ನಮ್ಮ ಮೇಲೆ ದಯತೋರಿ ಸ್ವಾಮಿ, ನಮ್ಮ ಮೇಲೆ ದಯತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಿಂದ ವಿಶ್ರಮಿಸಲಿ. ಆಮೇನ್. ಶಿಲುಬೆಯ ಸಾಂತ್ವನ ನೀಡ್ಯಾರ್ಹ, ಅಯ್ಯೋ ಎಂಥ ಸಂಕಷ್ಟ ಸ್ವಾಮಿಗೆ, ದೇವಾ ನೆರವಾಗರಿದ್ದಾರೆ ಸ್ವಾಮಿಗೆ. ಒಂಬತ್ತನೆಯ ಸ್ಥಳ, ಯೇಸು ಮೂರನೇ ಸಲ ಬೀಳುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸುತ್ತೇವೆ, ಏಕೆಂದರೆ ನಿಮ್ಮ ಪವಿತ್ರವಾದ ಶಿಲುಬೆಯಿಂದ ಇಡೀ ಲೋಕವನ್ನೇ ರಕ್ಷಿಸಿದ್ದೀರಿ. ಯೇಸುವೆ, ನೀವು ಸಂಪೂರ್ಣ ನಿಶಕ್ತರಾಗಿ ಶಿಲುಬೆಯಡಿ ಬೀಳುವುದನ್ನು ನಾನು ಕಾಣುವಾಗ ನನ್ನ ಅಸಕ್ತತೆಯ ಅರಿವು ನನಗಾಗುತ್ತದೆ. ಮಾತ್ರವಲ್ಲ, ನಿಮ್ಮ ಸಹಾಯವಿಲ್ಲದೆ ನನ್ನಿಂದ ಏನೂ ಮಾಡಲಾಗದು ಎಂಬ ಅರಿವು ನನಗಾಗುತ್ತದೆ. ಪ್ರಭು, ನಾನು ತಪ್ಪು ಮಾಡುವಾಗ, ನೆಲಕ್ಕಪ್ಪಳಿಸಿಕೊಂಡಾಗ ನನ್ನ ಸಹಾಯಕ್ಕೆ ಬನ್ನಿರಿ ಪ್ರಭು.
ನಮ್ಮ ಮೇಲೆ ದಯ ತೋರಿ ಸ್ವಾಮಿ. ನಮ್ಮ ಮೇಲೆ ದಯ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಿಂದ ವಿಶ್ರಮಿಸಲಿ. ಆಮೇನ್. ಮೊಕ್ಕಡೆಯಾಗಿ ಬಿದ್ದಾರ, ಅಯ್ಯೋ ಎಂಥ ಸಂಕಷ್ಟ ಸ್ವಾಮಿಗೆ, ದೇವಾ ನೆರವಾಗಲಿ ಬಾರೆ ಸ್ವಾಮಿಗೆ. ಹತ್ತನೆಯ ಸ್ಥಳ. ಯೇಸುವಿನ ವಸ್ತ್ರವನ್ನು ಕಳಚಿ ನಗ್ನಗೊಳಿಸುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸುತ್ತೇವೆ, ಏಕೆಂದರೆ ನಿಮ್ಮ ಪವಿತ್ರವಾದ ಶಿಲುಬೆಯಿಂದ ಇಡೀ ಲೋಕವನ್ನೇ ರಕ್ಷಿಸಿದ್ದೀರಿ. ಯೇಸುವೆ, ನೀವು ಜನಿಸಿದಾಗ ನಿಮ್ಮನ್ನು ಮರಿಯಳು ಇದ್ದ ಬಟ್ಟೆಯಲ್ಲೇ ಸುತ್ತಿಟ್ಟಳು. ಇಂದು ನೀವು ಸಾಯಲು ಸಿದ್ಧರಾಗುವಾಗ ನಿಮ್ಮ ಬಟ್ಟೆಯನ್ನು ಕಿತ್ತುಕೊಂಡು ಪಾಲು ಮಾಡಿದರು. ನೀವೇ ಹೇಳಿದಂತೆ ನೀವು ಈ ಪ್ರಪಂಚಕ್ಕೆ ಸೇರಿದವರಲ್ಲ, ಆದರೂ ಪ್ರಭು ನಾವು ಈ ಲೋಕದ ಸುಖಭೋಗಗಳಿಗೆ ಅಂಟಿಕೊಂಡೇ ಬಾಳುತ್ತೇವೆ. ನಮ್ಮನ್ನು ಲೌಕಿಕ ಆಶಾಪಾಶಗಳಿಂದ ಬಿಡುಗಡೆಗೊಳಿಸಿರಿ. ಇಂದು ಜನರ ಬಟ್ಟೆಯನ್ನು ಕಳಚಿ ರಸ್ತೆ ಬೀದಿಗಳಲ್ಲಿ ನಗ್ನ ಮೆರವಣಿಗೆ ಮಾಡಿಸುವಾಗ ಅವರು ಪುನಃ ನಿಮ್ಮನ್ನೇ ನಗ್ನಗೊಳಿಸುತ್ತಾರೆ. ನಿಮ್ಮ ಸುವಾರ್ತೆ ಸಾರುವಾಗ ಇಂತಹ ಕಷ್ಟಗಳಿಗೆ ಒಳಗಾದ ಎಲ್ಲರಿಗಾಗಿ ನಾವು ಪ್ರಾರ್ಥಿಸುತ್ತೇವೆ. ಸ್ವಾಮಿ ನಮ್ಮನ್ನು ಕ್ಷಮಿಸಿರಿ. ನಮ್ಮ ಮೇಲೆ ದಯ ತೋರಿ ಸ್ವಾಮಿ. ನಮ್ಮ ಮೇಲೆ ದಯ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಿಂದ ವಿಶ್ರಮಿಸಲಿ. ಆಮೇನ್. ರಕ್ತಗಾಯಗಳಿಂದ ದೇಹಕ್ಕೆ ಮೆತ್ತಿದ, ರಕ್ತಗಾಯಗಳಿಂದ ದೇಹಕ್ಕೆ ಮೆತ್ತಿದ ಸ್ವಾಮಿಯ ಅಂಗಿ ಹಿಡಿದೆಳೆದ, ಹನ್ನೊಂದನೆಯ ಸ್ಥಳ. ಯೇಸು ಸ್ವಾಮಿಯನ್ನು ಶಿಲುಬೆಗೆ ಜಡಿಯುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸುತ್ತೇವೆ, ಏಕೆಂದರೆ ನಿಮ್ಮ ಪವಿತ್ರವಾದ ಶಿಲುಬೆಯಿಂದ ಇಡೀ ಲೋಕವನ್ನೇ ರಕ್ಷಿಸಿದ್ದೀರಿ. ಪ್ರಭು ಯೇಸುವೆ, ಊರಿಂದ ಊರಿಗೆ ನಡೆದು ಶುಭ ಸಂದೇಶವನ್ನು ಸಾರುತ್ತಿದ್ದ ನಿಮ್ಮ ಕಾಲುಗಳಿಗೆ ಮೊಳೆಗಳನ್ನು ಜಡಿಯಲಾಗಿದೆ. ಆಶೀರ್ವಾದ ಮಾಡುವ ಗುಣಪಡಿಸುವ ಕೈಗಳನ್ನು ಮೊಳೆಗಳನ್ನು ಹೊಡೆದು ಬಂಧಿಸಿದ್ದಾರೆ. ನಿಮ್ಮ ಸ್ವಾತಂತ್ರ್ಯವನ್ನು ಮಾನವನ್ನು ಕಸಿದುಕೊಳ್ಳಲಾಗಿದೆ. ನಾವಾದರೂ ಸ್ವತಂತ್ರರಾಗಿ ನಮ್ಮ ಕರಕಾಲುಗಳನ್ನು ಇಂದ್ರಿಯಗಳನ್ನು ಅದೆಷ್ಟೋ ರೀತಿಯಿಂದ ದುರುಪಯೋಗಗೊಳಿಸುತ್ತಿದ್ದೇವೆ. ನಿಮಗೆ ಅಪಸಾಕ್ಷಿಗಳಾಗಿದ್ದೇವೆ. ನಿಮ್ಮ ಪ್ರೀತಿಗೋಸ್ಕರ, ನಿಮ್ಮ ಮಹಿಮೆಗಾಗಿ ಕೃತಜ್ಞತಾ ಭಾವದಿಂದ ಜೀವನ ನಡೆಸಲು ನೀವು ನನಗಿತ್ತಿರುವ ಬುದ್ಧಿಯನ್ನು, ನನ್ನ ಇಂದ್ರಿಯಗಳನ್ನು ನಿಮಗೆ ಸಮರ್ಪಿಸುತ್ತೇವೆ. ಎಂದಿಗೂ ನೀವು ನಮಗಿತ್ತ ಸ್ವಾತಂತ್ರ್ಯವನ್ನು ದುರುಪಯೋಗ ಮಾಡದಂತೆ ಆಶೀರ್ವದಿಸಿರಿ ಪ್ರಭು. ನಮ್ಮ ಮೇಲೆ ದಯ ತೋರಿ ಸ್ವಾಮಿ. ನಮ್ಮ ಮೇಲೆ ದಯ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಿಂದ ವಿಶ್ರಮಿಸಲಿ. ಆಮೇನ್. ಪರಿಶುದ್ಧ ಶಿರದಲ್ಲಿ ಕೈಕಾಲುಗಳಲ್ಲಿ, ಪರಿಶುದ್ಧ ಶಿರದಲ್ಲಿ ಕೈಕಾಲುಗಳಲ್ಲಿ ಆರಂಗುಲ ಮೊಳೆಯಿತ್ತು ಚಡಿದ, ಸ್ವಾಮಿ ಗ
ಹನ್ನೆರಡನೆಯ ಸ್ಥಳ. ಯೇಸು ಸ್ವಾಮಿ ಶಿಲುಬೆ ಮೇಲೆ ಮರಣ ಹೊಂದುತ್ತಾರೆ. ಸ್ವಾಮಿ ಯೇಸುವೇ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸುತ್ತೇವೆ, ಏಕೆಂದರೆ ನಿಮ್ಮ ಪವಿತ್ರವಾದ ಶಿಲುಬೆಯಿಂದ ಇಡೀ ಲೋಕವನ್ನೇ ರಕ್ಷಿಸಿದ್ದೀರಿ. ಪ್ರಭು ಯೇಸುವೇ ಶಿಲುಬೆ ಮೇಲೆ ಸಾಯುತ್ತಿರುವಾಗ, ಘೋರ ಕಷ್ಟಗಳನ್ನು ಅನುಭವಿಸುವಾಗ, ನನ್ನ ತಂದೆಯೇ, ಓ ನನ್ನ ತಂದೆಯೇ ಎಂದು ಕೂಗಾಡಿದಿರಿ. ಕೆಲವು ಕ್ಷಣ ತಂದೆಯು ಕೈ ಬಿಟ್ಟಂತೆ ಕಂಡರೂ ಶಿಲುಬೆಯಲ್ಲಿ ಸಾಯುವುದೇ ಅವರ ಇಚ್ಛೆಯಾಗಿತ್ತು. ಕೆಲವು ಕ್ಷಣ ತಂದೆಯು ಕೈ ಬಿಟ್ಟಂತೆ ಕಂಡರೂ ನೀವು ಶಿಲುಬೆಯಲ್ಲಿ ಸಾಯುವುದೇ ಅವರ ಇಚ್ಛೆಯಾಗಿತ್ತು. ಶಿಲುಬೆ ಮೇಲೆ ಕಷ್ಟಗಳನ್ನು ತಾಳಲಾರದೆ ನನಗೆ ದಾಹವಾಗಿದೆ ಎಂದು ನರಳಾಡಿದಿರಿ. ಯೇಸುವೆ, ನಿಮಗೆ ಆಗಿದ್ದ ದಾಹ ಮನುಜ ಪ್ರೀತಿಯ ದಾಹ, ಅವರ ಆತ್ಮಗಳ ದಾಹ ನಿಮ್ಮ ಜೀವನದ ಕೊನೆಯ ಗಳಿಗೆಯಾದರೂ ಬಲಗಳ್ಳನಿಗೆ ಸ್ವರ್ಗಾನಂದವನ್ನು ನೀಡುವೆನೆಂದು ಹೇಳಿರುವ ಯೇಸುವೆ, ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಿಮ್ಮ ಮರಣದ ಪುಣ್ಯ ಫಲಗಳಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಪಾಪಗಳಿಗಾಗಿ ನಿಜವಾದ ಪಶ್ಚಾತ್ತಾಪ ನಮಗೆ ನೀಡಿರಿ. ನಮ್ಮನ್ನು ಕ್ಷಮಿಸಿರಿ ಪ್ರಭು. ನಮ್ಮ ಮೇಲೆ ದಯ ತೋರಿ ಸ್ವಾಮಿ. ನಮ್ಮ ಮೇಲೆ ದಯ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಿಂದ ವಿಶ್ರಮಿಸಲಿ. ಆಮೇನ್. ಪ್ರಾಣ ಬಿಟ್ಟಾರ, ಅಯ್ಯೋ ಎಂತ ಸಂಕಷ್ಟ ಸ್ವಾಮಿಗೆ, ದೇವಾ ನೆರವಾಗಲಿ ಬಾರೆ ಸ್ವಾಮಿಗೆ. ಹದಿಮೂರನೆಯ ಸ್ಥಳ. ಯೇಸುವಿನ ಪಾರ್ಥಿವ ಶರೀರವನ್ನು ಮರಿಯಳ ಮಡಿಲಲ್ಲಿ ಇಡುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸುತ್ತೇವೆ, ಏಕೆಂದರೆ ನಿಮ್ಮ ಪವಿತ್ರವಾದ ಶಿಲುಬೆಯಿಂದ ಇಡೀ ಲೋಕವನ್ನೇ ರಕ್ಷಿಸಿದ್ದೀರಿ. ಪ್ರಭು ಯೇಸುವೆ, ನಿಮ್ಮ ಶರೀರವನ್ನು ಶಿಲುಬೆಯಿಂದ ಕೆಳಗಿಳಿಸಿ ಕೊನೆಯ ಬಾರಿ ನಿಮ್ಮ ತಾಯಿಯ ಮಡಿಲಲ್ಲಿ ಇಡಲಾಗಿದೆ. ಅಮ್ಮ ಮರಿಯೇ, ಈ ನಿಮ್ಮ ಪುತ್ರನ ಶಿಲುಬೆ ಮರಣದ ನೋವು, ಅವರ ಮೃತ ಶರೀರವನ್ನು ನಿಮ್ಮ ಮಡಿಲಲ್ಲಿಟ್ಟಾಗ ನಿಮಗಾದ ನೋವಿನ ಪುಣ್ಯ ಫಲಗಳಿಂದ ನಮ್ಮನ್ನು ಆಧರಿಸಿ ಕಾಪಾಡಿರಿ. ನಮ್ಮ ತಾಯಿಗೆ ನಾವೆಂದೂ ನೋವು ಕೊಡದಂತೆ ನಮ್ಮನ್ನು ಕಾಪಾಡಿರಿ. ಹಲವಾರು ಬಾರಿ ನನ್ನ ಹೆತ್ತ ತಾಯಿಯನ್ನೇ ನೋಯಿಸಿದ್ದೇನೆ, ಕಡೆಗಣಿಸಿದ್ದೇನೆ. ನಮ್ಮನ್ನು ಕ್ಷಮಿಸಿರಿ ತಾಯಿ. ನಮ್ಮ ಮೇಲೆ ದಯ ತೋರಿ ಸ್ವಾಮಿ. ನಮ್ಮ ಮೇಲೆ ದಯ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಿಂದ ವಿಶ್ರಮಿಸಲಿ. ಆಮೇನ್. ಸ್ವಾಮಿಯ ದೇಹ ಮಿತ್ರರು ಇಳಿಸ್ಯಾರ, ಸ್ವಾಮಿಯ ದೇಹ ಮಿತ್ರರು ಇಳಿಸ್ಯಾರ, ತಾಯಿಯ ಮಡಿಲಲ್ಲಿ ನಾಲ್ಕನೆಯ ಸ್ಥಳ. ಯೇಸು ಸ್ವಾಮಿಯ ಶರೀರವನ್ನು ಸಮಾಧಿಯಲ್ಲಿಡುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸುತ್ತೇವೆ, ಏಕೆಂದರೆ ನಿಮ್ಮ ಪವಿತ್ರವಾದ ಶಿಲುಬೆಯಿಂದ ಇಡೀ ಲೋಕವನ್ನೇ ರಕ್ಷಿಸಿದ್ದೀರಿ. ಪ್ರಭು ಯೇಸುವೆ, ಗೋಧಿಯ ಕಾಳು ನೆಲಕ್ಕೆ ಬಿದ್ದು ಸಾಯದಿದ್ದರೆ ಫಲ ಕೊಡಲಾರದು ಎಂದು ನುಡಿದ ನೀವು ನಮ್ಮೆಲ್ಲರಿಗಾಗಿ ಪ್ರಾಣ ನೀಡಿದಿರಿ. ಈಗ ನಿಮ್ಮ ಮೃತ ಶರೀರವನ್ನು ಸಮಾಧಿಯಲ್ಲಿ ಇಡುತ್ತಿರುವಾಗ ನೀವು ಜೀವಂತರಾಗಿ ಎದ್ದು ಬರುತ್ತೀರಿ, ಜೀವದೊಡೆಯರಾಗುತ್ತೀರಿ. ನಿಮ್ಮ ಮೇಲೆ ನಂಬಿಕೆ ಇಟ್ಟ ಎಲ್ಲರ ರಕ್ಷಣೆಗೆ ಕಾರಣವಾಗಲಿದ್ದೀರಿ.
ನಾವು ಕೂಡ ನಿಮ್ಮ ಯಾತನೆ ಹಾಗೂ ಶಿಲುಬೆಯ ಮರಣದಲ್ಲಿ ಭಾಗಿಯಾಗಿ ನಿತ್ಯ ಜೀವಕ್ಕೆ ಏಳುವಂತೆ ಕರುಣಿಸಿರಿ. ಮೃತರಾದ ಎಲ್ಲ ನಮ್ಮ ಆತ್ಮೀಯರಿಗೆ ನಿತ್ಯ ಜೀವ ನೀಡಿರಿ. ನಮ್ಮ ಮೇಲೆ ದಯತೋರಿ ಸ್ವಾಮಿ, ನಮ್ಮ ಮೇಲೆ ದಯತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರರ ಕೃಪೆಯಿಂದ ಸಮಾಧಾನದಿಂದ ವಿಶ್ರಮಿಸಲಿ. ಆಮೇನ್. ಸ್ವಾಮಿಯ ದೇಹವ ಸಮಾಧಿ ಮಾಡ್ಯಾರ, ಸ್ವಾಮಿಯ ದೇಹವ ಸಮಾಧಿ ಮಾಡ್ಯಾರ, ಮೂರನೇ ದಿನ ಸ್ವಾಮಿ ಎದ್ದಾರ. ಯೇಸುವೇ, ನಿಮ್ಮ ಶಿಲುಬೆಯ ಹಾದಿಯನ್ನು ಧ್ಯಾನಿಸಿದ ನಮಗೆ ಅದರ ಫಲವಾದ ಸಹನೆ, ದೇವರ ಚಿತ್ತಾನುಸಾರ ನಡೆಯುವ ಭಾಗ್ಯ ಹಾಗೂ ನಮ್ಮ ಬದುಕಿನ ಶಿಲುಬೆಗಳನ್ನು ಹೊರಲು ಶಕ್ತಿಯನ್ನು ದಯಪಾಲಿಸಿರಿ. ಪ್ರಪಂಚದಾದ್ಯಂತ ನಿಮಗಾಗಿ ತನ್ನ ಜೀವನವನ್ನೇ ಮುಡಿಪಾಗಿಟ್ಟು ಸೇವೆ ಮಾಡುವ ಗುರುಗಳನ್ನು, ಧರ್ಮ ಭಗಿನಿಯರನ್ನು, ನಿಮ್ಮ ಸೇವಕ ಸೇವಕಿಯರನ್ನು ನಿಮಗೆ ಅರ್ಪಿಸುತ್ತೇವೆ. ಅವರಿಗೆ ನಿಮ್ಮ ಸೇವೆ ಮಾಡಲು, ನಿಮಗಾಗಿಯೇ ಜೀವಿಸಲು ಹಾಗೂ ಸಾಯಲು ಕೂಡ ಶಕ್ತಿ ಕೊಡಿರಿ. ನಿಮಗಾಗಿ ಸೇವೆ ಸಲ್ಲಿಸಿ ಮೃತರಾದ ಎಲ್ಲರಿಗೂ ಸ್ವರ್ಗ ಸೌಭಾಗ್ಯವನ್ನು ನೀಡಿರಿ. ನಮ್ಮೆಲ್ಲರನ್ನು ಶಿಲುಬೆಯ ನೆರಳಲ್ಲಿ ಕಾಪಾಡಿರಿ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಆಮೇನ್. ನಮೋ ಮರಿಯ ವರಪ್ರಸಾದ ಪೂರ್ಣಿ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತಾ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೇನ್. ಪಿತನಿಗೂ ಸುತನಿಗೂ ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ. ಆದಿಯಂತೆ ಈಗಲೂ ಯಾವಾಗಲೂ ಆಂತರಕ್ಕೂ. ಆಮೇನ್. ದೂರದಿಂದ ನೋಡುವೆನು ರಕ್ಷಕನಾದ ಯೇಸುವನು, ದೂರದಿಂದ ನೋಡುವೆನು ರಕ್ಷಕನಾದ ಯೇಸುವನು, ಶಿಲುಬೆಯನ್ನು ನೋಡುತ್ತ ನಾನು ಕೃತಜ್ಞತೆ ಕಣ್ಣೀರು ಸುರಿಸುವೆನು, ಶಿಲುಬೆಯನ್ನು ನೋಡುತ್ತ ನಾನು ಕೃತಜ್ಞತೆ ಕಣ್ಣೀರು ಸುರಿಸುವೆನು. ನನ್ನ ರಕ್ಷಕ ಮಡಿದಂತ ಸ್ಥಳವನ್ನು ನಾನು ನೋಡುವೆನು, ನನ್ನ ರಕ್ಷಕ ಮಡಿದಂತ ಸ್ಥಳವನ್ನು ನಾನು ನೋಡುವೆನು, ದೇವರ ಪ್ರೀತಿ ನೆನೆಯುವೆನು ಕಣ್ಣೀರು ನಾನು ಸುರಿಸುವೆನು, ದೇವರ ಪ್ರೀತಿ ನೆನೆಯುವೆನು ಕಣ್ಣೀರು ನಾನು ಸುರಿಸುವೆನು. ನನ್ನ ಪಾಪದ ದೆಸೆಯಿಂದ ಆತನಿಗಾಯಿತು ಈ ವಧೆಯು, ನನ್ನ ಪಾಪದ ದೆಸೆಯಿಂದ ಆತನಿಗಾಯಿತು ಈ ವಧೆಯು, ಶಿಲುಬೆಯನ್ನು ನೋಡುತ್ತ ನಾನು ಕಣ್ಣೀರು ನಾನು ಸುರಿಸುವೆನು, ಶಿಲುಬೆಯನ್ನು ನೋಡುತ್ತ ನಾನು ಕಣ್ಣೀರು ನಾನು ಸುರಿಸುವೆನು. ಆ
ದೂರದಿಂದ ನೋಡುವೆನು ರಕ್ಷಕನಾದ ಯೇಸುವನು ದೂರದಿಂದ ನೋಡುವೆನು ರಕ್ಷಕ